ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಬಹಳಷ್ಟು ಜನ ನಮಗೆ ಪತ್ರಗಳು ಬರೆದಿದ್ದಾರೆ, ಮತ್ತು ಮೊನ್ನೆ ಕಾಲಲ್ಲೂ ಕೂಡ ಹೇಳ್ತಾ ಇದ್ದರು ಸಿಕ್ಕಾಪಟ್ಟೆ ಸಾಲಬಾಧೆ ಆಗಿಬಿಟ್ಟಿದೆ ಅಂತೇಳಿ. ಸಾಲಬಾಧೆ ಅಂತ ಅನ್ನೋ ಒಂದು ವರ್ಡು ಎಲ್ಲರ ಬಾಯಲ್ಲೂ ಬರುತ್ತೆ, ನನಗೆ ತುಂಬ ಸಾಲ ಇದೆ ಅಂತಾರೆ. ಬಹುಶಃ ನನ್ನ ಒಂದು ಈ 45-46 ವರ್ಷ ಧರ್ಮದಲ್ಲಿ ಸಮಸ್ಯೆ ಇಲ್ಲದ ಮನೆ ಇಲ್ಲ, ರೋಗ ಇಲ್ಲದ ಮನೆ ಇಲ್ಲ, ಸಾಲ ಇಲ್ಲದ ಮನೆ ಇಲ್ಲ ಅಂತ. ಎಲ್ಲರ ಮೇಲೂ ಒಂದು ಸಮಸ್ಯೆ ಇರಬೇಕು, ಸಾಲಬಾಧೆ ಇಲ್ಲ ಬಟ್ ಬೇರೆ ಏನೋ ಸಮಸ್ಯೆ ಇರ್ತದೆ ಕೆಲವರಲ್ಲಿ. ಕೆಲವರಿಗೆ ಸಾಲನೂ ಇಲ್ಲ, ಸಮಸ್ಯೆ ಬರೀ ರೋಗ ಮನೆ ಒಳಗಡೆ, ರೋಗ ರೋಗ ರೋಗ. ಕೆಲವರಿಗೆ ರೋಗ ಇಲ್ಲ, ಬೇರೆ ಗಂಡ ಹೆಂಡತಿ ಮಕ್ಕಳದೇನು ಸಮಸ್ಯೆ ಇಲ್ಲ, ಬರೀ ಸಾಲ, ಸೈಟ್ ಮೇಲೆ ಸಾಲ ತೊಗೊಂಡೆ, ಮನೆ ಮೇಲೆ ಸಾಲ ತೊಗೊಂಬಿಟ್ಟೆ, ಬಾಡಿಗೆ ಕಟ್ಟಕ್ಕೆ, ಊಟಕ್ಕೆ, ಬಟ್ಟೆಗೆ ಸಾಲ ಮಾಡಿದೆ, ಸಾಲ ಮಾಡಿದೆ, ಮದುವೆ ಮಾಡಬೇಕಾಗಿತ್ತು ಸಾಲ ಮಾಡಿದೆ, ಸ್ಕೂಲಿಗೆ ಸೇರಿಸ್ಬೇಕಾಗಿತ್ತು ಸಾಲ ಮಾಡಿದೆ, ಇಂಜಿನಿಯರಿಂಗು ಮೆಡಿಕಲ್ ಸೇರಿಸ್ಬೇಕಾಗಿತ್ತು ಸಾಲ ಮಾಡಿದೆ. ಹೀಗೆ ಆಡೋ ಭಾಷೆಲ್ಲ ಅವೆಲ್ಲ ಹೇಳ್ಕೊತಾ ಇರ್ತೀವಿ ಕಷ್ಟ ಸುಖಗಳನ್ನೆಲ್ಲ ಎಲ್ಲರ ಹತ್ರನೂ. ರೋಗ ಇಲ್ಲದ ಮನೆ ಇಲ್ಲ, ಸಮಸ್ಯೆ ಇಲ್ಲದ ಮನೆ ಇಲ್ಲ, ಸಾಲ ಇಲ್ಲದ ಮನೆ ಇಲ್ಲ, ಸಾವಿಲ್ಲದ ಮನೆ ಇಲ್ಲ ಅಂತ. ಎಲ್ಲರ ಮನೆಯಲ್ಲೂ ಸಾವಿರಲೇಬೇಕು. ಇವಾಗ ಕಲಿಯುಗದಲ್ಲಿ ಎಲ್ಲರ ಮನೆಯಲ್ಲೂ ಸಾಲ ಇರಬೇಕು, ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ ಒಂದು ರೋಗ ನಡೀತಾ ಇರಬೇಕು ಮನೆಯೊಳಗೆ. ಎಲ್ಲ ಇದ್ದು ಕೂಡ ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಅವ್ನು ಕುಡುಕ, ಇವಳು ಯಾವ ಜೊತೆ ಓಡೋದು, ಇವನು ಯಾವನ್ನೋ ಮದುವೆ ಮಾಡ್ಕೊಂಬಂದ, ಏನಾದ್ರು ಒಂದು ಗೊಂದಲ ಸಮಸ್ಯೆಗಳು ಮನೆಯಲ್ಲಿ ಇತ್ತೀಚೆಗೆ ಕಾಡ್ತಾ ಇದೆ. ಇದು ಕಲಿಯುಗದ ಮಹಿಮೆ, ಇದು ಕಲಿಯ ಪ್ರಭಾವ. ಜಗತ್ತಿನಲ್ಲಿ ಯಾರೂ ನೆಮ್ಮದಿಯಾಗಿಲ್ಲ, ಸಾಧು ಸಂತರು ಕೂಡ ನೆಮ್ಮದಿ ಇಲ್ಲ, ಯಾಕಂದರೆ ಅವ್ರಿಗೊಂಥರ ನೆಮ್ಮದಿ ಕಳ್ಕೊಂಬಿಟ್ಟಿರ್ತಾರೆ. ಭಗವಂತ ನೋಡಲಿಲ್ಲ, ಜಪ ಮಾಡಲಿಲ್ಲ, ಆ ಸಾಧನೆ ಮಾಡಬೇಕಾಗಿತ್ತು, ಈ ಸಾಧನೆ ಮಾಡೋಕ್ಕಾಗಿಲ್ಲ, ಅವ್ರು ಹಂಗೆ ಮಾಡಿದರೆ, ನಾನು ಹಿಂಗಾಯಿದ್ದೀನಲ್ಲ, ಆ ಥರ ಮಾಡಬೇಕಾಗಿತ್ತು, ನಾನು ಈ ಥರ ಮಾಡಿಬಿಟ್ಟನಲ್ಲ, ಯಾವುದೋ ಒಂದು ಅಣುಕು ತುಣುಕು ತೊಂದರೆಗಳಲ್ಲಿ ಮನುಷ್ಯ ಗೊಂದಲಕ್ಕೆ ಸಿಕ್ಕಾಕೊಂಡು ನರಳತಾ ಇರ್ತಾನೆ. ಈ ಒಂದು ಸಾಲಬಾಧೆ ಏನಕ್ಕೆ ಬರ್ತಿದೆ ಅನ್ನೋದನ್ನು ನಾನು ಈ ವಾರ ಪೂರ್ತಿ ಹೇಳಬೇಕು ಅಂತ ಇದ್ದೀನಿ. ಯಾಕಂತಂದರೆ ಭಾಳಷ್ಟು ಪತ್ರಗಳು ಬರೆದಿದ್ದಾರೆ. ಒಂದೊಂದು ಪತ್ರದಲ್ಲಿ ಸಾಲಬಾಧೆ ಒಂದೊಂದು ರೀತಿಯಲ್ಲಿದೆ. ಒಬ್ಬರು ಮದುವೆ ಮಾಡಲಿಕ್ಕೆ, ಮಗಳು ಮದುವೆ ಮಾಡಲಿಕ್ಕೆ ಸಾಲ ಮಾಡ್ದಂತೆ. ಇನ್ನೊಬ್ಬರು ಪತ್ರದಲ್ಲಿ ಹೇಳ್ತಾರೆ ಮಗನ ಓದ್ಸೋಕ್ಕೆ ಸಾಲ ಮಾಡಿದೆ ಅಂತೇಳಿ. ಇನ್ನೊಬ್ರು ಹೇಳ್ತಾರೆ ಮನೆ ಕಟ್ಟಕ್ಕಿಂತ ಸಾಲ ಮಾಡಿದೆ ಬ್ಯಾಂಕಲ್ಲಿ. ಇನ್ನೊಬ್ರು ನಾನು ಸೈಟ್ ತೊಗೋಬೇಕು ಅಂತ. ಇನ್ನೊಬ್ಬರು ನಮ್ಮ ಮನೆಯಲ್ಲಿ ಯಾರಿಗೋ ಹುಷಾರಿಲ್ಲ, 6 ತಿಂಗಳು ಅಡ್ಮಿಟ್ ಆಗಿದ್ದರು ಹಾಸ್ಪಿಟಲಲ್ಲಿ, ಅವ್ರನ್ನ ಕ್ಯೂರ್ ಮಾಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಬರೋಷ್ಟರೊಳಗೆ 8 ಲಕ್ಷ ಬಿಲ್ಲಾಯಿತು. 8 ಲಕ್ಷ ಕಟ್ಟಕ್ಕಿರಲಿಲ್ಲ, ಸಾಲ ಮಾಡಿ 8 ಲಕ್ಷ ಕೊಟ್ಟು ನಾನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಯಿತು. ಹೀಗೆ ರೋಗಕ್ಕೋಸ್ಕರ ಸಾಲಬಾಧೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲ, ಮದುವೆಗೆ ಸಾಲ, ಸೈಟ್ ತೊಗೊಳಕ್ಕೆ ಸಾಲ, ಒಂದು ವೆಹಿಕಲ್ ತೊಗೊಳಕ್ಕೆ ಸಾಲ, ಮನೆ ಕಟ್ಟಕ್ಕೆ ಸಾಲ, ಯಾವುದೋ ಒಂದು ರೀತಿಯಲ್ಲಿ ಸಾಲಕ್ಕೆ ಸಿಕ್ಕಾಕೊಳ್ಳೋಕೆ ಒಂದು ನೆಪ ಬೇಕು. ಅದು ಒಂದು ರೋಗ ಇರ್ಬೋದು, ಸೈಟ್ ಇರ್ಬೋದು, ಕಾರ್ ಇರ್ಬೋದು, ಬಂಗ್ಲೆ ಇರ್ಬೋದು, ಮದುವೆ ಇರ್ಬೋದು, ಬೇರೆ ಏನೋ ಒಂದು ಇರಲಿ, ಒಂದು ಸಮಸ್ಯೆ ಬೇಕಷ್ಟೇ ನಮ್ಗೆ ಸಾಲ ಮಾಡಲಿಕ್ಕೆ. ಒಂದು ಮೂಲ ಕಾರಣ ಬೇಕು ನಮ್ಗೆ ಸಾಲ ಮಾಡೋಕ್ಕೆ. ನಾವು ಸಾಲಗಾರಾಗಬೇಕು ಅಂದರೆ ಯಾವುದೋ ಒಂದು ನೆಪ ಬೇಕು. ಇಲ್ಲಿ ಯಾತಕ್ಕೆ ಕೆಲವರು ಸಾಲಗಾರಾಗ್ತಾರೆ ಅನ್ನೋದು ನಾನು ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಭಾಳಷ್ಟು ಜನ ಹೇಳ್ತಾರೆ ನಮ್ಗೆ ಯಾವಾಗ ಈ ಬಂಧನದ ಮುಕ್ತರಾಗ್ತೀವೋ. ಕೆಲವರು ರೋಗ ಬಂದು ಪರವಾಗಿಲ್ಲ, ಹೆಂಗೋ ನರಳ್ತಾ ಔಷಧಿ ತೊಗೊಂಡು ಬದುಕ್ಬಿಡ್ಬೋದು, ಈ ಸಾಲ ಬಾಧೆ ಬೇಡಪ್ಪ ನಮಗೆ, ದುಡ್ಡು ಕೊಟ್ಟಿರೋ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ, ನಾನು ಯಾತಕ್ಕೆ ಸಾಲ ಸಿಕ್ಕಾಕೊಂಡೆ, ಯಾಕೆ ನನಗೆ ಈ ಏಜಲ್ಲಿ ಸಾಲ ಮಾಡಿದೆ, 25 ವರ್ಷ ಆರಾಮಾಗಿದ್ದ, ಓ 30-35ವರೆಗೂ ಆರಾಮಿದ್ದ, 35 ಆದಮೇಲೆ ಸಾಲಗಾರಾಗ್ಬಿಡ್ತಾನೆ, ಅಲ್ಲಿವರೆಗೂ ಸಾಲನೇ ಇರಲ್ಲ ಅವನ ಅಕೌಂಟಲ್ಲಿ, ಏನೋ ಇದ್ದದಲ್ಲಿ ಜೀವನ ಮಾಡಿಕೊಂಡು ಆ ಬಿಸ್ನೆಸ್ ಇರ್ಬೋದು, ಕೆಲಸ ಇರ್ಬೋದು, ಅಥವಾ ಅವನು ಏನೋ ಒಂದು ಮಾಡ್ತಿರ್ತಾನೆ, ಆ ಬಂದ ದುಡ್ಡಲ್ಲಿ ಏನೋ ನಡ್ಸ್ಕೊಂಡು ಹೋಗ್ತಿರ್ತಾನೆ ಬದುಕನ್ನು. 35 ಅಥವಾ 36 ಅಥವಾ ಇನ್ಯಾವಾಗಲೋ ಸ್ವಲ್ಪ ದಿವಸ ಚೆನ್ನಾಗಿ ಸಡನ್ನಾಗಿ ಸಾಲ ಸಿಕ್ಕಾಕೊಂಬಿಡ್ತಾನೆ. ನೋಡಿ, ಯಾರೋ ಒಬ್ಬ ಪತ್ರದಲ್ಲಿ ಬರೆದಿದ್ದಾರೆ, ಅವರೊಂದು ಲಾರಿ ಇಟ್ಟಿದ್ರಂತೆ, ಒಬ್ಬ ಡ್ರೈವರ್ನ ಯಾರೋ ನಾರ್ತ್ ಇಂಡಿಯಾದವನೊಬ್ಬ, ಆ ಕಡೆ ಬಿಹಾರೋ ಲಕ್ನೋ ಆ ಕಡೆ ಸೈಡ್ ಒಬ್ಬ ಬಂದಿದ್ದಾನೆ, ಅವನಿಗೆ ಲಾರಿ ಕೊಟ್ಟಿದ್ದಾನೆ ಡ್ರೈವಿಂಗ್ ಮಾಡಪ್ಪ ಅಂತೇಳಿ. ಅವನೇನು ಮಾಡಿಬಿಟ್ಟಿದ್ದಾನೆ, ಲಾರಿ ಏನೋ ಗೂಡ್ಸ್ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಒಂದು 2-ವೀಲರ್ಗೆ ಗುದ್ದುಬಿಟ್ಟು ಅವನು ಸತೋದ, 2-ವೀಲರಲ್ಲಿ ಓಡಿಸ್ತಾ ಇದ್ದು ಸತೋಗ್ಬಿಟ್ಟಿದ್ದಾನೆ.
ಇವನು ಕುಡ್ಕೊಂಡು ಓಡಿಸ್ತಿದ್ನೋ ಲಾರಿ ಏನೋ ಗೊತ್ತಿಲ್ಲ, ಲಾರಿ ಗುದ್ದ ತಕ್ಷಣ ಆ ಟೂ ವೀಲರ್ ಹೋಗ್ತಾಯಿದ್ದ ಇಬ್ಬರು ಸತ್ತೋಗ್ಬಿಟ್ಟಿದ್ರೆ. ಸಡನ್ನಾಗಿ ಅವನು ಕಂಪ್ಲೇಂಟ್ ಆಯಿತು, ಕಂಪ್ಲೇಂಟ್ ಆಗಿ ಅವನದು ಲಾರಿ ಸೀಸ್ ಮಾಡಿಬಿಟ್ರು. ಸುಮಾರು ದಿವಸಗಳ ಮೊದಲು ಕರೋನಾ ಬೇರೆ ಮಧ್ಯೆ ಬಂತಂತೆ. ಕರೋನಾ ಬಂದಾಗ ಲಾರಿ ಬಿಡಿಸ್ಕೊಳೋಕ್ಕಾಗಲಿಲ್ಲ, ಕೋರ್ಟ್ಗೆ ಹೋಗಿ ಏನೆಲ್ಲ ಪಜಿತಿಯಾಗಿ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು ಇಬ್ಬರು ಸತ್ತವ್ರಿಗೆ. ಅವರ ಮನೆಗೆಲ್ಲ 5 ಲಕ್ಷ ಕೊಡಬೇಕು ಅಂತ ಆರ್ಡ್ರ್ ಆಯ್ತಂತೆ. ಯಂಗ್ ಬಾಯ್ಸ್ ಇನ್ನು ಓದೋ ಹುಡುಗರು ಸತ್ತೋಗಿರೋರು ಒಬ್ಬೊಬ್ರಿಗೆ 5 ಲಕ್ಷ ಆರ್ಡ್ರ್ ಆಯಿತು ಕೋರ್ಟಲ್ಲಿ. 10 ಲಕ್ಷ ಅಲ್ಲೋಯಿತು, ಲಾರಿ ಸೀಸ್ ಆಯಿತು. ಆಮೇಲೆ ಡ್ರೈವರು ಅವನು ಕೂಡ ಪೆಟ್ಟಾಯಿತು, ಅವನು ಅಡ್ಮಿಟ್ ಮಾಡಿ ಅವನು ಟ್ರೀಟ್ಮೆಂಟ್ ಮಾಡ್ಸೋಕ್ಕೆ 3 ಲಕ್ಷ ಆಯ್ತಂತೆ ನೋಡಿ. ಎಲ್ಲ ಟೋಟ್ಲ್ ಅವ್ರು ಸರಾಸರಿ ಎಲ್ಲ ಸೇರಿ 20 ಲಕ್ಷ. ಅವರು ನನಗೆ 20 ಲಕ್ಷ ನನ್ನ ತಲೆ ಮೇಲೆ ಇದ್ದಕ್ಕಿದ್ದಾಗ ಬಂದುಬಿಡ್ತು ಸಾಲ. ಒಬ್ಬ ಡ್ರೈವರ್ ಸರಿ ಇಲ್ದಿರೋದ್ರಿಂದ 20 ಲಕ್ಷ ಸಾಲ ಆಯಿತು ನೋಡಿ ಅವ್ರ ಮನೇಲಿ. 20 ಲಕ್ಷಕ್ಕೆ ಅವನು ಬಡ್ಡಿ ಕಟ್ಟಬೇಕು. ಅವನು ಆರಾಮಾಗಿದ್ದ 20-30 ವರ್ಷ ಚೆನ್ನಾಗಿದ್ದ. ಅವನು ಟೈಮ್ ಚೇಂಜ್ ಆಯ್ತು ನೋಡಿ. ಯಾವಾಗಲೂ ಒಬ್ಬ ಬಂದವನು ಲಾರಿ ಆಕ್ಸಿಡೆಂಟ್ ಒಬ್ಬ ಡ್ರೈವರ್ ಮಾಡಿದ್ದಕ್ಕೆ ಇವತ್ತು 20 ಲಕ್ಷದಲ್ಲಿ ಕಟ್ಟೋಕ್ಕಾಗ್ದೇ ಅವನ ಮನೇನ ಹರಾಜಿಗೆ ಬಂದಿದೆ. ಇದು ಒಂದು ವೆರೈಟಿ ಸಾಲ ಬಾಧೆ. ಸುಮ್ಮನೆ ಮನೆ ಕೂತಿದ್ದು ಅವ್ನು ಡ್ರೈವರಿಂದ ಇವನು ಪಾಪ ಇವನೇನು ಆಕ್ಸಿಡೆಂಟ್ ಮಾಡಿಲ್ಲ, ಡ್ರೈವರ್ ಮಾಡಿದ್ರೆ ಇವನು ಬಂದು ತಲೆ ಮೇಲೆ ಬಂತು. ಹೀಗೆ ಮಗನ ಇಂಜಿನಿಯರಿಂಗ್ ಸೇರಿಸ್ಬೇಕು ಅಂತೇಳಿ ಡೊನೇಷನ್ ಕೊಟ್ಟು ಸೇರಿಸಿ ಯಾರ ಹತ್ರ ಸಾಲ ಗಿಲ್ಲ ಮಾಡ್ಕೊಂಬಂದು 1 ವರ್ಷ ಆದಮೇಲೆ ನಾನು ಇಂಜಿನಿಯರಿಂಗ್ ಓದಲ್ಲ, BA ಓದ್ತೀನಿ, BCOM ಓದ್ತೀನಿ ಅಂತ ಬಂದಂತೆ. 2-2.5 ಲಕ್ಷ ಸಾಲ ಮಾಡಿದಾರಂತೆ. ಅದು ತೀರ್ಸೋಕ್ಕಾಗ್ತಾ ಅವ್ನು ತಿಂಗಳು ಬಂದು ಸಂಬಳ ಅವ್ನಿಗೆ 10,000 ರೂಪಾಯಿ 12,000 ರೂಪಾಯಿ ಸಂಬಳ ಬರುತ್ತೆ. ಮಗನ ಇಂಜಿನಿಯರ್ ಆಗಲಿ ಅಂತೇಳಿ ಅವ್ರ ಹತ್ರ ಸಾಲ ಮಾಡಿ ತಂದು ಕಟ್ಟರೆ ನಂಗೆ ಅಲ್ಲಿ ಇಂಜಿನಿಯರಿಂಗ್ ಓದೋಕ್ಕೆ ಇಷ್ಟ ಇಲ್ಲ, ನಂಗೆ ಕಷ್ಟ ಆಗ್ತಿದೆ, ಅರ್ಥವಾಗೋದಿಲ್ಲ, ನಾನು ಇಂಜಿನಿಯರಿಂಗ್ ಬೇಡ ಅಂತೇಳಿ ಬಿಟ್ಟು ಬಂದೆ. ಇದ್ರದ್ದು ಬೇಕಾದಷ್ಟು ಇದೆ ನಿದರ್ಶನಗಳು. ಸಾಲ ಮಾಡಲೇಬಾರ್ದು ಅಂತ ಸಂಕಲ್ಪ ಮಾಡ್ಕೊಂಬಿಟ್ಟಿರ್ತೀವಿ, ಆದರೂ ಬರುತ್ತೆ ಸಾಲ. ಸಾಲನೇ ಇಲ್ಲಪ್ಪ ನಾವು ಆರಾಮಾಗಿದ್ದೀವಿ ಅಂತ ಒಂದು ಅಕ್ಕಪಕ್ಕದವ್ರ ಹತ್ರ ಹೇಳ್ಕೊಂಡು ಖುಷಿ ಪಡ್ತೀವಿ. ನೋಡಿ, ಒಬ್ಬರು ಪತ್ರದ ಬರೆದಿದ್ದಾರೆ, 50 ವರ್ಷದಿಂದ ನಾವು ಸಾಲನೇ ಮಾಡಿಲ್ಲ, ಒಂದು ಪೈಸ ಸಾಲ ಮಾಡಿಲ್ಲ, ಹೆಂಗೋ ಜೀವನ ಮಾಡ್ಕೊಂಡು ಆರಾಮಾಗಿದ್ದು, ಗಂಜಿ ಅದಿದ್ದು ಕುಡ್ಕೊಂಡು ಹೆಂಗೋ ನೆಮ್ಮದಿಯಾಗಿದ್ವಿ. ಇವತ್ತು 17 ಲಕ್ಷ ಸಾಲ ಇದೆ, ಆದಾಯ ಇಲ್ಲ, 17 ಲಕ್ಷ ಸಾಲ ಇದೆ, ಹೆಂಗೆ ತೀರಿಸ್ಬೇಕು ನಂಗೆ ಅರ್ಥವಾಗ್ತಿಲ್ಲ, ಏನಾದ್ರು ಮುದ್ರಾ ಮಂತ್ರ ತಿಳಿಸಿ ಅಂತ ಪತ್ರ ಬರೆದಿದ್ದಾರೆ. ಸಾಲ ಹೆಂಗಾಯಿತು ಅಂತ ಕೇಳಿದಾಗ ಯಜಮಾನರು ಬಚ್ಚಿ ಮನೇಲಿ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದುಬಿಟ್ರಂತೆ ನೋಡಿ. ಎಲ್ಲರ ಹತ್ರ ಹೇಳ್ತಾ ಇದ್ರು, ಅಪ್ಪ ನೆಮ್ಮದಿಯಾಗಿದೆಯಪ್ಪ, ನಮ್ಗೆ ಯಾವ ಸಾಲ ಬಾಧೆ ಇಲ್ಲ, ಸಾಲ ಯಾರು ಜನಗಳ ದೃಷ್ಟಿದೋಷವೋ ಏನೋ, ಏನು ಏನು ಸಾಲ ಬಾಧೆನೇ ಇಲ್ವಂತೆ, ಸಾಲನೇ ಇಲ್ವಂತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಈ ಅಮ್ಮ ಎಲ್ಲರ ಹತ್ರನೂ ಹೆಂಗಸು ಸ್ವಲ್ಪ ಒಂಥರ ಏನೋ ಒಣಜಮ್ಮ ಅಂತಾರಲ್ಲ ಹಾಗೆ ಹೇಳ್ಕೊತಾ ಇದ್ದಾರೆ, ನಂಗೆ ಸಾಲ ಇಲ್ಲ, ಏನೂ ಇಲ್ಲ, ನೆಮ್ಮದಿಯಾಗಿದ್ದೀವಿ, ಗಂಡ ಬರೋ ಪೆನ್ಷನ್ ದುಡ್ಡಲ್ಲಿ ಹಾಗೆ ಹಿಂಗೆ ಅಂದ್ಕೊಂಡು ಎಲ್ಲ ಹೇಳ್ಕೊಂಬರ್ತಿದ್ದಾರೆ. ಸಾಲ ಇರೋರನ್ನ ಟೀಕೆ ಮಾಡ್ತಿದ್ರು, ಈ ಅಮ್ಮ ಯಾವ ರೀತಿ ಪನಿಷ್ಮೆಂಟ್ ಆಯಿತು ಅಂದರೆ ಗಂಡ ಬಚ್ಚಿ ಮನೆಯಲ್ಲಿ ಟಾಯ್ಲೆಟ್ಗೆ ಅಂತ ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದುಬಿಟ್ಟಿದ್ದಾರೆ. ನೋಡಿದ್ರು ಅವ್ರಿಗೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು ಅಂತೇಳಿ, ಆಪ್ರೇಷನ್ಗೆ 3 ಲಕ್ಷ ಖರ್ಚಾಗತ್ತೆ ಅಂದರು. ಸರಿ, ಹೆಂಗೆ ಮಾಡೋದು, ಅವ್ರು ಯಾವುದೋ ಸಂಘ ಸಂಸ್ಥೆಗಳು ಅವ್ರು ಇವ್ರತ್ತೆಲ್ಲ ಎಲ್ಲ ಕೇಳಿ ಮಾಡಿ ಆಪ್ರೇಷನ್ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಪ್ರಾಬ್ಲಮ್ ಆಯಿತು, ಮತ್ತೆ 3 ತಿಂಗಳು ಹಾಸ್ಪಿಟ್ಲಲ್ಲಿ ಇರಬೇಕು ಅಂತ ಅಂದರು. ಹೀಗೆ ಕೊನೆಗೆ ಅವರು ರಿಕವರಿ ಆಗಲಿಕ್ಕೆ 13-14 ಲಕ್ಷ ಸಾಲ ಆಯ್ತಂತೆ. ಈಗ ಅವ್ರಿಗೆ ಸಾಲ ತೀರ್ಸೋಕ್ಕೆ ಇಂಕ್ ಇದು ಬರ್ತಿರೋ ಪೆನ್ಷನ್ನು ಕಮ್ಮಿ, ಸೇವಿಂಗ್ಸ್ ಇಲ್ಲ, ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿದ್ದಾರೆ. ಹೀಗಾಗಿ ಸಾಲ ಇಲ್ಲ ಅಂತ ಮೆರಿತಿದ್ದವ್ರಿಗೆ ಸಾಲ ಸಿಕ್ಕಾಕೊಂಬಿಟ್ರು, ಕೇವಲ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ನೆಪದಲ್ಲಿ. ಇದರಲ್ಲಿ ಏನಕ್ಕಾಗತ್ತೆ, ರೋಗ ಬಾಧೆಯಿಂದ ಸಾಲಗಳಾಗ್ತಿದೆ ಕೆಲವ್ರ ಮನೆಯಲ್ಲಿ. ಈಗ ನೋಡಿ, ಹಾರ್ಟ್ ಅಟ್ಯಾಕ್ ಆಯಿತಾ, ಅದು ಕಟ್ಟಲಿಕ್ಕೆ ಅಂಥೇಳಿ ದುಡ್ಡು ಮಾಡಬೇಕಾಯಿತು. ICUನಲ್ಲಿ ಸ್ವಲ್ಪ ದಿವಸ ಇದ್ದರು, ICU ಚಾರ್ಜು, ICUನಲ್ಲಿ ಸುಕ್ಕಾಪಟ್ಟೆ ಚಾರ್ಜು, ICUನ ಜನರಲ್ ವಾರ್ಡ್ಗೆ ಶಿಫ್ಟ್ 2 ತಿಂಗಳಿದ್ದರು, ಮತ್ತೆ 2 ತಿಂಗಳ ಮತ್ತಿನ್ನೊಂದು ಆಪರೇಷನ್ ಆಯ್ತಂತೆ. ಹೀಗೆ 12-13 ಲಕ್ಷ ಸಾಲಕ್ಕೆ ನಿಲ್ಲಿಸ್ಬಿಟ್ಟ ಭಗವಂತ ಆ ಮನೆಯಲ್ಲಿ ರೋಗಬಾಧೆಯಿಂದ ಸಾಲಗಾರಾಗ್ತಿರೋದು. ಇವತ್ತಿನ ಸಂಚಿಕೆ ರೋಗದಿಂದ ಸಾಲಗಾರರಾಗ್ತಿದ್ದಾರೆ, ರೋಗನ ಕ್ಯೂರ್ ಮಾಡ್ಕೊಳ್ಳೋಕ್ಕೋಸ್ಕರ. ಎರಡನೇದು, ಇನ್ನೊಬ್ಬರು ಬರ್ತಿದ್ದಾರೆ, ಮಗ ಕ್ರಿಕೆಟ್ ಆಡ್ತಾನಂತೆ ಭಾಳ ಚೆನ್ನಾಗಿ, ಕಾಲೇಜ್ ಓದ್ತಾ ಇದ್ದಾನೆ, ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಅವನಿಗೇನೋ ಜಾರ್ ಬಿದ್ದಂತೆ, ಬಿದ್ದಮೇಲೆ ಚೆನ್ನಾಗಿದ್ದ ಒಂದು ವಾರ, ಆಮೇಲೆ ಏನಾಯಿತು ಅವನಿಗೆ ನಡೆಯೋಕ್ಕೆ ಆಗ್ತಿಲ್ಲ, ಎದ್ದು ಕೂತ್ಕೊಳ್ಳೋಕೆ ಆಗ್ತಿಲ್ಲ, ನಡೆಯೋಕ್ಕಾಗ್ತಿಲ್ಲ ಅಂತ. ಏನಾಗಿರ್ಬೋದು ಅಂತ ನೋಡಿದ್ರೆ ಏನು ಎಲ್ಲ ರಿಪೋರ್ಟ್ ನಾರ್ಮಲ್ಲೇ ಬರುತ್ತೆ, ಬಟ್ ಹುಡುಗ ಎದ್ದು ನಡೀತಿಲ್ಲ, ಕ್ರಿಕೆಟ್ ಆಡ್ತಿದ್ದವನು ಬ್ಯಾಟಿಂಗ್ ಆಡುವಾಗ ಬಿದ್ದುಬಿಟ್ಟಿದ್ದಾನೆ. ಆಮೇಲೆ ಡಾಕ್ಟರ್ ಆರ್ಥೋಪೆಡಿಷನ್ ಅಂತೆ ಯಾರು ಇವ್ರ ಹತ್ರ ಎಲ್ಲ ನೋಡಿಕೊಂಡು ಬಾಂಬೆಗೆಲ್ಲ ಹೋಗಿ ಎಲ್ಲ ಮಾಡಿ ಬರೋಷ್ಟರೊಳಗೆ 21 ಲಕ್ಷ ಖರ್ಚಾಗಿದೆ ನೋಡಿ. ಮಗ ನಡೀಬೇಕು, ಕೂತ್ಕೋಬೇಕು, ನಿಂತ್ಕೋಬೇಕು, ಈಗಲೂ ಕೂಡ ನಡೀತಿಲ್ಲ. ಮಗ ನಿಲ್ಲಿ, ಮಗ ಓಡಾಡಲಿ, ಆಟ ಆಡ್ತಿರೋ ಹುಡುಗ ಆಟ ಆಡುವಾಗ ಬಿದ್ದು
ರಕ್ತ ಬಂದಿಲ್ಲ ಏನೂ ಆಗಿಲ್ಲ ಅದೇನಾಯ್ತು ಏನೋ ಎಲ್ಲ ಚೆನ್ನಾಗಿದ್ದವನಿಗೆ ಸಣ್ಣಕ್ಕೆ ಆಗ್ತಾ ಇದ್ದಾನಂತೆ ಒಳ್ಳೆ ಸಣ್ಣಕ್ಕೆ ಆಗಿಬಿಟ್ಟಿದೆ ಗುಬ್ಬಚ್ಚಿ ತರ 21 ಲಕ್ಷ ಅವ್ರ ಮನೆಯಲ್ಲಿ ಪಾಪ ಗಂಡ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಪ್ರೈವೇಟ್ ಕಂಪನಿ ಕೆಲಸ ಮಾಡ್ತಾರೆ 21 ಲಕ್ಷ ಕಂಪನಿಯಿಂದ ತಗೊಂಡು ಬ್ಯಾಂಕಿಂದ ತಗೊಂಡು ಬಂದು ಮಿತ್ರರಿಂದ ಅವರು ಇವರಿಂದೆಲ್ಲ ಸಾಲ ಮಾಡಿ 21 ಲಕ್ಷ ಕೊಟ್ಟು ಕೂಡ ಹುಡುಗ ಇದ್ ನಡೀತಾ ಇಲ್ಲ ರೋಗನ ಕ್ಯೂರ್ ಮಾಡ್ಕೊಳ್ಳಕ್ಕೆ ಸಾಲ ಆಯ್ತು ಈ ಮನೆಯೊಳಗೆ ಎಲ್ಲರಿಗೂ ಅರ್ಥ ಮಾಡ್ಕೋಬೇಕು ಸಾಲ ಹೆಂಗ ಆಗ್ತಿದೆ ಮನೆಯಲ್ಲಿ ಅಂತ ಇವತ್ತಿನ ಸಂಚಿಕೆ ರೋಗದ ನೆಪದಲ್ಲಿ ಮನೆಯಲ್ಲಿ ಸಾಲಗಾರರಾಗಿದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸಾಲ ಯಾತಕ್ಕೆ ಆಗ್ತಿದೆ ಗೊತ್ತಿಲ್ಲ ರೋಗಕ್ಕೋಸ್ಕರ ಆಗ್ತಿದೆ ಇಲ್ಲಿ ರೋಗನ ಕ್ಯೂರ್ ಮಾಡಲಿಕ್ಕೆ ಆದರೆ ಮನೆಯೊಳಗೆ ಒಬ್ಬ ರೋಗಿಷ್ಟನನ್ನ ಮೂಲಕ ಸಾಲ ಬಾಧೆ ಆಗ್ತಿದ್ರೆ ಅವನ ಕರ್ಮ ಹೆಂಗಿರಬೇಕು ಅಂತ ಈಗ ಕರ್ಮ ಸಿದ್ಧಾಂತ ಬಗ್ಗೆ ಮಾತಾಡ್ತೀನಿ ಯಾರ ಮನನಲ್ಲಿ ಕಾಲೆಗೋಸ್ಕರ ಸಾಲ ಮಾಡಿರ್ತಾರೋ ಅಲ್ಲೊಂದು ಕ್ಯಾಚಿಂಗ್ ಪಾಯಿಂಟ್ ಇದೆ ಅಲ್ಲೊಂದು ಒಂದು ರಹಸ್ಯಕರವಾದಂಥ ಒಂದು ಕರ್ಮ ಇದೆ ಏನಂದರೆ ಪೂರ್ವ ಜನ್ಮದಲ್ಲಿ ನಾನು ಕಾಯಿಲೆ ನೆಪದಲ್ಲಿ ಮೋಸ ಮಾಡಿದರೆ ಒಂದು ಉದಾಹರಣೆಗೆ ನನಗೀಗ ಜ್ವರ ಬಂದಿದೆ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ ಅದಕ್ಕೆ 50 ರೂಪಾಯಿ ಖರ್ಚಾಗಿದ್ದರೆ ನಾನು 100 ರೂಪಾಯಿ ಅಂತ ಬಿಲ್ ಬರೆದಿರ್ತೀನಿ ಕಾಯಿಲೆ ಬರಲಿ ಅಂತ ಜಪ ತಪ ಮಾಡಿದರೆ ಕಾಯಿಲೆ ಬಂದು ಸಾಯಿಲಿ ಅಂತೇಳಿ ಮಾಟಮಂತ ತಂತ್ರಗಳು ಮಾಡಿದರೆ ಆ ಥರದವ್ರು ಯಾರು ಮನೇಲಿ ಹುಟ್ಟಿರ್ತಾರೋ ಅವರಿಂದ ಆ ಮನೆಗೆ ಸಾಲ ಬಾಧೆ ಆಗುತ್ತೆ ಅಂತ ಕರ್ಮ ಸಿದ್ಧಾಂತ ಹೇಳುತ್ತೆ ಬಹುಶಃ ಎಲ್ರಿಗೂ ಅರ್ಥ ಆಯಿತು ಏನೋ ಗೊತ್ತಿಲ್ಲ 5 ರೂಪಾಯಿ ಮೆಡಿಷನ್ನ 10 ರೂಪಾಯಿ ಅಂತ ನಾನು ಬಿಲ್ ಹಾಕಿರ್ತೀನಿ ಈಗ ಯಾರೊಬ್ಬರು ಲಕ್ಷ್ಮೀ ಶ್ರೀನಿವಾಸ್ಗೆ ಒಂದು ಏನೋ ಔಷಧಿ ಬೇಕಂತೆ ಅಂತ ನಾನು ಒಂದು 50 ರೂಪಾಯಿ ಕೊಡ್ತೀನಿ ಅವನೇನು ಮಾಡ್ತಾನೆ ಸುಮ್ಮನೆ ಸುಳ್ಳು ಹೇಳಿಬಿಟ್ಟು 50 ರೂಪಾಯಿಂದ 100 ರೂಪಾಯಿ ಅಲ್ಲ ಇದಾಯ್ತು ಇದಾಯ್ತು ಅಂತೇನೋ ಔಷಧಿ ಧನ್ವಂತರಿಗೆ ಅವಮಾನ ಮಾಡಿದರೆ ಔಷಧಿಗಳ ವಿಚಾರದಲ್ಲಿ ಮೋಸ ಮಾಡಿದರೆ ಲೇಬಲ್ ಇರಲ್ಲ ಅದಮೇಲೆ ಎಮ್ ಆರ್ ಪಿ ರೈಟ್ ಇರೋದಿಲ್ಲ ಇಷ್ಟು ತೊಗೊಂಡ್ರು ಅಷ್ಟು ತೊಗೊಂಡ್ರು ಅಷ್ಟಿತ್ತು ಆ ದುಡ್ಡು ಅಂಥೇಳಿ 5 ರೂಪಾಯಿನ ಔಷಧಿನ 50 ರೂಪಾಯಿ ಅಂಥೇಳಿ ಮಾರಾಟ ಮಾಡಿದರೆ ಅಥವಾ ಆ ಥರ ಮೋಸ ಮಾಡಿದೆ ಧನ್ವಂತರಿಗೆ ಸಂಬಂಧಪಟ್ಟಂಥದ್ದು ಎರಡನೇದು ಅವನ ಕಾಯಿಲೆಯಿಂದ ನೆರಳಲಿ ಅಂಥೇಳಿ ಪ್ರಾರ್ಥನೆ ಮಾಡಿದರೆ ಅಥವಾ ಅವನ ಕಾಯಿಲೆಯಲ್ಲಿ ನೆರಳಿ ನೆರಳಿ ಸಾಯಬೇಕು ಅವನಿಗೆ ಎದ್ದೋಡಾಡಬಾರ್ದು ಅವನಿಗೆ ರೋಗದಲ್ಲೇ ನೆರಳಿ ನೆರಳಿ ಸಾಯಬೇಕು ಅಂತೇಳಿ ನಾನೇನು ಪೂರ್ವಜನ್ಮ ಬೇರೆಯವರಿಗೆ ಮಾಟಮಂತ್ರ ಮಾಡಿಸಿದರೆ ನಾನೀಗ ರೀಬರ್ತ್ ಆಗಿರ್ತೀನಿ ಯಾವ ಗೋತ್ರ ಯಾವ ವಂಶದಲ್ಲಿ ನಾನು ಹುಟ್ಟಿದ್ದೇನೆ ಇವಾಗ ಆ ಗೋತ್ರದಲ್ಲಿ ನನ್ನ ಕಡೆಯಿಂದ ನಮ್ಮನ್ನೆಲ್ಲರಿಗೂ ಸಾಲಬಾಧೆ ಸೃಷ್ಟಿಯಾಗುತ್ತೆ ಆದ್ದರಿಂದ ರೋಗ ಬರುವಂಥ ಜಾತಕಗಳು ಮನೇಲಿದ್ದಾಗ ಸಾಲಾಗಬಾಧೆ ಬರುತ್ತೆ ಅಂತ ಆಯಿತು ಆದರೆ ರೋಗಕ್ಕೆ ಕಾರಣ ಯಾರು ಕುಜ ರಾಹು ಕೇತುಗಳು ಅಂತ ಆಯಿತು ಋಣಬಾಧೆ ಇದು ನೋಡಿ ಅವ್ರ ವಂಶದಲ್ಲಿ ಯಾರೂ ಕ್ರಿಕೆಟ್ ಆಡಿ ಅಥವಾ ಆಟ ಆಡಿ ಎಲ್ಲ ಮಾಡಿ ಎಲ್ಲೂ ಬಿದ್ದಿಲ್ಲ ಅವ್ರ ಮುತ್ತಾತ ಒಬ್ಬ ಕಬಡ್ಡಿ ಇದು ಗರಡಿ ಮನೆ ಪ್ಲೇಯರ್ ಅಂತೆ ಗರಡಿ ಇತ್ತಂತೆ ಆವಾಗ ಏನು ಮುತ್ತಾತ ಅವರು ಎಲ್ಲ ಗರಡಿ ಪಂದ್ಯಗಳಲ್ಲೆಲ್ಲ ಗೆದ್ದು ಬಹುಮಾನ ತೆಗೆದಿರೋದು ಇವತ್ತು ಅವ್ರ ಮನೇಲಿದೆ ಅಂಥ ಗರಡಿ ಪೈಲ್ವಾನಿಗೆ ಬಿದ್ದು ಏನೂ ಏಟಾಗಿಲ್ಲ ಇವನು ಕ್ರಿಕೆಟ್ ಆಡುವಾಗ ಬಿದ್ದು ಏಟು ಮಾಡಿ ಬಿದ್ದುಬಿಟ್ಟಿದ್ದಾನೆ ಬಿದ್ದಿದ ಮೇಲೆ ಸೊಂಟ ಬಂದಾಗಿದೆ ಕಾಲು ನಡಿಗೆ ಎಲ್ಲ ಬಂದಾಗಿದೆ ಏನೂ ಗೊತ್ತಾಗ್ತಿಲ್ಲ ಎಲ್ಲ ಡಾಕ್ಟ್ರು ನೋಡ್ತಾರೆ ಎಲ್ಲ ಚೆನ್ನಾಗಿದ್ದಾನಲ್ಲ ಫಿಸಿಯೋಥೆರಪಿ ಮಾಡಿಸಿ ಮಸಾಜ್ ಮಾಡಿಸಿ ಅಂತ ಹೇಳ್ತಾರಂತೆ ಎಲ್ಲ ಥರ ಮಾಡಿದ್ರು ಕೂಡ ಹುಡುಗ ಎದ್ದೋಳ್ತಿಲ್ಲ ಕೂರ್ತಿಲ್ಲ ನಿಂತಿಲ್ಲ ನಡೀತಾ ಇಲ್ಲ ಯಾಕೆ ಅಂದರೆ ಅವ್ನ ಪೂರ್ವ ಜನ್ಮದಲ್ಲಿ ಬೇರೆಯವ್ರಿಗೆ ಇದೇ ಥರ ಆಗಲಿ ಅಂತೇಳಿ ಮಾಟಮಂತ್ರ ಮಾಡಿಸಿದ್ದಕ್ಕೆ ಆ ಏಜ್ ಬಂದ ತಕ್ಷಣ ಈ ಜನ್ಮದಲ್ಲಿ ಅವ್ನಿಗೆ ಎಲ್ಲೋ ಒಂದು ಜಾಗದಲ್ಲಿ ಬಿದ್ದ ಕ್ರಿಕೆಟ್ ಆಟೋ ಒಂದು ನೆಪ ಅಷ್ಟೇ ಬಿದ್ದ ಈಗ ಅವನಿಗೆ ಎದ್ದು ಓಡಾಡೋಕ್ಕಾಗ್ತಿಲ್ಲ ಸೊಂಟ ಸೇದೋಗಿದೆ ಮಂಡಿ ಕೈಕಾಲೆಲ್ಲ ಸೇದೋಗ್ಬಿಟ್ಟಿದೆ ನಡೆಯೋಕ್ಕಾಗ್ತಿಲ್ಲ ನನ್ನ ಜಾತಕದಲ್ಲಿ ಪೂರ್ವ ಜನ್ಮದ ಮಾಟಮಂತ ತಂತ್ರ ಪ್ರಯೋಗ ಮಾಡಿಸಿದ ದೋಷ ಈ ಜನ್ಮದಲ್ಲಿ ನಡೀತಿದೆ ಅದರಿಂದ ಅವನಿಂದ 20 ಲಕ್ಷದ ಮೇಲೆ ಸಾಲ ಆಗಿದೆ ಬಾಂಬೆಗೆ ಹೋದ್ರಂತೆ ಚೆನ್ನೈನಲ್ಲಿ ಡಾಕ್ಟ್ರು ಮಂಗಳೂರು ಪುತ್ತೂರು ಅಂತ ಮಣಿಪಾಲ್ ಹಾಸ್ಪಿಟ್ಲು ಎಲ್ಲ ಹಾಸ್ಪಿಟ್ಲು ನಾನು ಹೋಗಿ ತೋರಿಸ್ಕೊಂಬಂದಿದ್ದೀನಿ ಹುಡುಗ ನಡೀತಿಲ್ಲ ಏನು ಮಾಡೋದು ಅಂತ ನಮ್ಮ ಹತ್ರ ಬಂದು ಭೇಟಿ ಮಾಡು ಇದಕ್ಕೇನು ಹೇಳಬೇಕು ಅಂತಂದರೆ ಜಾತಕದಲ್ಲಿ ಗೊತ್ತಾಗುತ್ತೆ ಇವನು ಓದ್ ಜಮದಲ್ಲಿ ಯಾರಿಗೆ ಈ ಥರ ಮಾಡಿದ್ನು ಅದು ಅಲ್ಲಿ ಈಗ ಓದ್ ಜಮದ ನಾನು ಯಾರಿಗೋ ಒಬ್ಬರಿಗೆ ಕೈಕಾಲು ಬಿದ್ದೋಳಿಂದ ಮಾಟ ಮಾಡಿಸಿರ್ತೀನಿ ಅವ್ನು ನನಗಿಂತಲೂ ಸ್ಟ್ರಾಂಗ್ ಇರ್ತಾನೆ ಯಾವುದೋ ದೇವಸ್ಥಾನಕ್ಕೆ ಹೋಗೋ ಅಥವಾ ಪೂಜೆ ಮಾಡೋ ಆ ಮಾಟ ಮಂತ್ರನ ತಡ್ದೋರಿಗೆ ಮಾಡ್ಕೊಂಬಿಟ್ಟಿರ್ತಾನೆ ಯಂತ್ರ ಕಟ್ಕೊಂಡು ಏನೋ ಜಪ ತಪ ಮಾಡಿ ಸ್ಟ್ರಾಂಗಾಗಿರ್ತಾನೆ ಅದು ಏನಾಗುತ್ತೆ ಆ ಮಾಟ ಮಾಡಿದ ಪವರು ಹಂಗೆ ಇರ್ತದೆ ಸತ್ತೋಗ್ಬಿಟ್ಟಿರ್ತೀನಿ ಈಗ ಆ ಪವರ್ ನಮ್ಗೆ ರಿವರ್ಸ್ ಆಗಿರ್ತದೆ ಈ ಜನ್ಮದಲ್ಲಿ ಇದೇ ಸೀಕ್ರೆಟ್ ಈ ಥರದ ದೋಷ ಭಾಳಷ್ಟು ಮನೇಲಿ ನಡೀತಾ ಇದೆ ಕೈಕಾಲು ಸೇದೋಗಿದೆ ಲಕ್ವ ಬಂದುಬಿಟ್ಟಿದೆ ಮುಖಕ್ಕೆ ಲಕ್ವ ಅರ್ಧ ಶರೀರಕ್ಕೆ ಲಕ್ವ ಬರೀ ಕೈಗೆ ಲಕ್ವ ಕಾಲಿಗೆ ಲಕ್ವ
ಈ ಥರದೆಲ್ಲ ಬರ್ನಿದೆ ಅಂದ್ರೆ ಅದು ಪೂರ್ವ ಜನ್ಮದ ಅಪ್ಪ ಅಮ್ಮನಿಗಿಲ್ಲ ತಾತ ಮುತ್ತಾತರಿಗೆ ಕಾಯಿಲೆ ಇಲ್ಲ ಇವನಿಗಿದೆ ಯಾಕೆಂದ್ರೆ ಇದು ಇವನ ಓಜ್ಜಮ ಜಾತಕದ ದೋಷದ ಪವರ್ ಅದು ನೋಡಿ ನಾವು ಓಜ್ಜಮದ ಯಾರಿಗೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ತೀವಿ ಅಥವಾ ಔಷಧಿ ವಿಚಾರದಲ್ಲಿ ಗೋಲ್ಮಾಲ್ ಅಂತೆ ಭಾಳ ಅನ್ಯಾಯ ಮಾಡಿರ್ತೀವಿ ಅದು ಈ ಬರ್ತಲ್ಲಿ ಯಾವುದೋ ದೇಶದಲ್ಲಿ ಯಾವುದೋ ಮನೆಯಲ್ಲಿ ಯಾವುದೋ ಗೋತ್ರ ಯಾವುದೋ ಅಂಶದಲ್ಲಿ ಉಟ್ಬಿಟ್ಟಿರ್ತೀವಿ ಆ ಏಜ್ ಬರೋವರೆಗೂ ಸುಮ್ಮನೆ ಇರ್ತೀವಿ ಚೆನ್ನಾಗೇ ಇರ್ತೀವಿ ಬಸ್ ಮೇಲೆ ಬೀಳೋದನ್ನಪ್ಪ ಅಥವಾ ಆಟ ಆಡೋವಾಗ ಬೀಳೋದನ್ನಪ್ಪ ಯಾವುದೋ ಒಂದು ಒಂದು ನೆಪ ರೋಗ ಬರಲಿಕ್ಕೆ ನಮ್ಮ ಮನೆಯಲ್ಲಿ ಅದರಿಂದ ನೋಡಿ ನಾವು ಯಾವ್ದಾದ್ರು ಪೂರ್ವ ಜನ್ಮದಲ್ಲಿ ಮಾಟ ಮಂತ್ರ ಮಾಡಿಸಿದ್ರೆ ಅಥವಾ ಈ ಜನ್ಮದ ಏನಾದ್ರು ಮಾಟ ಮಂತ್ರ ಮಾಡಿಸಿದ್ರೆ ಅವ್ನಿಗೆ ಹಂಗಾಗಬೇಕು ಇವ್ನು ಹಿಂಗಾಗಬೇಕು ಅಂತ ಏನಾದರೆ ಈಗ ಯಾರೋ ಒಬ್ಬರು ನನಗೆ ಮಾಟ ಮಂತ್ರ ಮಾಡಿಸ್ತಾರೆ ಅಂತ ಇಟ್ಕೊಳ್ಳಿ ನಾನು ದಿನ ಪೂಜೆ ಜಪ ತಪ ಎಲ್ಲ ಮಾಡ್ತಾ ಇದ್ದರೆ ಆ ಮಾಟ ಮಂತ್ರ ನಂಗೆ ತಟ್ಟೋದೇ ಇಲ್ಲ ಮಾಡಿಸ್ಬಿಟ್ಟಿರ್ತಾನೆ ನಾನು ಇರ್ತಿ ಚೆನ್ನಾಗಿರ್ತೀನಿ ಮಾಟ ಮಂತ್ರ ಮಾಡಿಸೋನು ಇರ್ತಾನೆ ನಮ್ಮಿಬ್ಬರು ಮಧ್ಯದಲ್ಲಿ ಆ ಮಾಟ ಮಂತ್ರ ಪವರ್ ಇರ್ತದೆ ನಡೀತಾನೆ ಇರ್ತದೆ ಅದು ನನಗೆ ಟಚ್ ಆಗ್ತಿಲ್ಲ ನನಗೆ ತಡೀತ ನನಗೆ ಬಂದು ಅಟ್ಯಾಕ್ ಮಾಡಿಲ್ಲ ನನ್ನ ಪೂಜೆ ಜಪದಲ್ಲಿ ನಾನು ಹೆಂಗೋ ಭದ್ರ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಸತ್ತೆ ಅವನು ಸತ್ತ ಅಂದಮೇಲೆ ಅದು ಇನ್ನೆಲ್ಲೋ ಬೇಕು ಆ ಎನರ್ಜಿ ಇರುತ್ತದೆ ಯಾವುದೋ ಒಂದು ಅದು ಕ್ಷುದ್ರಗ್ರಹ ಅಂತ ಕರೀತಾರೆ ಆ ಕ್ಷುದ್ರಗ್ರಹದಲ್ಲಿ ಇವೆಲ್ಲ ಎನರ್ಜಿ ಸ್ಟೋರ್ ಅದು ನಾ ಅವನು ನೆಕ್ಸ್ಟ್ ಬರ್ತ್ ಎಲ್ಲಿಡ್ತಾನೋ ನನಗೇನು ಮಾಡಿಸಿದ್ನೋ ಅದು ಅವನಿಗೆ ಆಗುತ್ತೆ ಅದು ಈ ಥರದಲ್ಲಿ ನಡೆದೋಗುತ್ತೆ ಅದಕ್ಕೆ ಯಾರು ಯಾವತ್ತು ಮಾಟ ಮಂತ್ರ ಮಾಡಬಾರ್ದು ಒಬ್ರಿಗೆ ಈ ಖುಷಿಯಲ್ಲಿ ಮಾಡಿಬಿಡ್ತೀವಿ ಅದು ಯಾವಾಗ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಈ ಥರ ಈ ಆದಾಗ ಚೆನ್ನಾಗಿದ್ದಂಗೆ ನಿಂತಿದ್ದಂಗೆ ಕುಸಿದು ಬಿದ್ದು ಆಟ ಅಟ್ಯಾಕಾಗಿ ಅದನ್ನು 20 ಲಕ್ಷ ಖರ್ಚು ಆಟ ಆಡ್ತಿದ್ದವನಿಗೆ 20-25 ಲಕ್ಷ ಖರ್ಚು ಈ ಥರ ಇದ್ದಾಗ ಪಾಂಚರಾತ್ರ ಅಂತ ಒಂದು ಗ್ರಂಥ ಆ ಪಾಂಚರಾತ್ರ ಮತ್ತು ದೇವಿ ಭಾಗವತದಲ್ಲಿ ಇನ್ನೊಂದು ಆಗಮಲಕ್ಷ್ಮಿ ತಂತ್ರಸಾರ ಅಂತ ಒಂದಿದೆ ಆಗಮಲಕ್ಷ್ಮಿ ತಂತ್ರಸಾರ ಪಾಂಚರಾತ್ರ ಮತ್ತು ದೇವಿ ಭಾಗವತದಲ್ಲಿ ಲಕ್ಷ್ಮಿ ಬಗ್ಗೆ ವರ್ಣನೆ ಮಾಡ್ತಾರೆ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಆರೋಗ್ಯ ಆರೋಗ್ಯನೂ ಒಂದು ಲಕ್ಷ್ಮಿ ಆರೋಗ್ಯ ಲಕ್ಷ್ಮಿಗೆ ಅವಹೇಳನ ಮಾಡಿದರೆ ಮಾಟ ಮಂತ್ರ ಮಾಡಿಸಿ ಅಸೂಯೆ ಪಟ್ಟು ಔಷಧಿಗಳಲ್ಲಿ ವಿಷ ಹಾಕ್ಕೊಡೋದು ಔಷಧಿನ ಎಕ್ಸ್ಪೈರಿ ಆಗಿರೋದು ಕೊಟ್ಟು ಸಾಯಿಸೋದು ಔಷಧಿಗೆ 5 ರೂಪಾಯಿನ 50 ರೂಪಾಯಿ ಅಂತ ಬಿಲ್ ಮಾಡಿಕೊಡೋದು ಈ ಥರ ತಿನ್ನೋ ಪದಾರ್ಥ ಔಷಧಿ ಪದಾರ್ಥಗಳಲ್ಲಿ ಮೋಸ ವಂಚನೆ ಮಾಡಿದ್ರೆ ಈ ಜನರಿಗೆ ವಾಸಿ ಆಗದಿರೋ ಕಾಯಿಲೆಗಳು ಬಂದುಬಿಡ್ತದೆ ಅದಕ್ಕೆ ಆರೋಗ್ಯ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂತ ಲಕ್ಷ್ಮಿ ಪಾಂಚರಾತ್ರ ಆಗಮತಂತ್ರ ಆಗಮಲಕ್ಷ್ಮಿ ತಂತ್ರಸಾರದಲ್ಲಿ ದೇವಿ ಭಾಗವತದಲ್ಲಿ ಲಕ್ಷ್ಮಿ ಜೊತೆಗೆ 9 ಜನ ಸೆಕ್ಯೂರಿಟಿ ಫೋರ್ಸ್ ಇರ್ತಾರಂತೆ ಲಕ್ಷ್ಮಿ ಮಧ್ಯೆ ಆದರೆ 9 ಜನ ಲಕ್ಷ್ಮಿಗೆ ಬಾಡಿಗಾರ್ಡ್ಸ್ ಇರ್ತಾರಂತೆ ಆ ಬಾಡಿಗಾರ್ಡ್ಸಲ್ಲಿ ಆರೋಗ್ಯವನ್ನೇ ಕೊಡುವಂಥ ಆರೋಗ್ಯ ಲಕ್ಷ್ಮಿಗೆ ಆರೋಗ್ಯವನ್ನೇ ನೋಡ್ಕೊಳ್ಳುವಂಥ ಒಬ್ಳು ಬಾಡಿಗಾರ್ಡ್ ಇರ್ತಾಳಂತೆ ಲಕ್ಷ್ಮಿ ಜೊತೆಗೆ ಲಕ್ಷ್ಮಿಲಿ ಇಲ್ಲ ಲಕ್ಷ್ಮಿ ಜೊತೆಲಿ ಇರೋಳು ಇರ್ತಾರಂತೆ ಪಿ ಎ ಮಿನಿಸ್ಟರ್ ಪಿ ಎ ಪಿ ಎ ತಿರುತ್ತೆ ಎಲ್ಲ ಡಾಕ್ಯುಮೆಂಟು ಮಿನಿಸ್ಟರ್ ತಿರಲ್ಲ ಮಿನಿಸ್ಟರ್ ಬರೀ ಸೈನ್ ಆಗ್ತಾನೆ ಹಾಗೆ ಈ ಲಕ್ಷ್ಮಿ ಸೆಕ್ಯೂರಿಟಿ ಲಕ್ಷ್ಮಿಗೆ ಪರ್ಸ್ನಲ್ ಸೆಕ್ರೆಟ್ರಿ ಒಬ್ಬರಿದ್ದಾಳೆ ಪ್ರಭಾದೇವಿ ಅಂತೇಳಿ ಅವ್ರನ್ನ ನಾವು ಧ್ಯಾನ ಮಾಡಬೇಕಂತೆ ಅದಕ್ಕೆ ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಮುಂಚೆ ಯಾರ ಮನೇಲಿ ಆರೋಗ್ಯ ದೃಷ್ಟಿಯಲ್ಲಿ ಸಾಲಬಾಧೆ ಆಗಿದೆಯೋ ಅಂಥವರು ಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಅರ್ಶನದ ಕೊಂಬು ತಗೋಬೇಕಂತೆ ಅರ್ಶನದ ಕೊಂಬು ತಗೊಂಡು ಓಂ ಆಂ ಪ್ರಭಾಯೈ ನಮಃ ರೋಗದಿಂದ ಸಾಲಬಾಧೆ ಬಂದಿರುವಂಥವರು ಓಂ ಆಂ ಪ್ರಭಾಯೈ ನಮಃ ಓಂ ಆಂ ಪ್ರಭಾಯೈ ನಮಃ ಓಂ ಆಂ ಪ್ರಭಾಯೈ ನಮಃ ಇದು ಲಕ್ಷ್ಮಿಯ ಪರ್ಸ್ನಲ್ ಸೆಕ್ರೆಟರಿ ಯಾರು ಆರೋಗ್ಯ ಡಿಪಾರ್ಟ್ಮೆಂಟ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಲಕ್ಷ್ಮಿಯ ಪರ್ಸ್ನಲ್ ಸೆಕ್ರೆಟರಿ ಪ್ರಭಾದೇವಿ ಓಂ ಆಂ ಆಂ ಅಂದರೆ ಆರೋಗ್ಯ ಓಂ ಆಂ ಪ್ರಭಾಯೈ ನಮಃ ಅದಾದಮೇಲೆ ಲಕ್ಷ್ಮಿಗೆ ಪೂಜೆ ಮಾಡಬೇಕು ಓಂ ಶ್ರೀಂ ಐಂ ಮ್ರೀಂ ಕ್ಲೀಂ ಅಂತ ಇದು ವಿಶೇಷವಾದಂಥ ಲಕ್ಷ್ಮಿ ಮಂತ್ರ ಸಾಲಬಾಧೆಗಳನ್ನು ಕಮ್ಮಿ ಮಾಡ್ಕೊಂಬರೋದಕ್ಕೆ ಓಂ ಶ್ರೀಂ ಐಂ ಮ್ರೀಂ ಕ್ಲೀಂ ಅಂಥೇಳಿ ಅಷ್ಟದ ಕೊಂಬು ಕೈಲಿಟ್ಕೊಂಡು ಜಪ ಮಾಡಬೇಕು ಇದನ್ನು ಮಾಡಿ ಎರಡು ಕೈಲು ಅಷ್ಟೊಂದು ಒಂದು ತಟ್ಟೆ ತೊಗೊಳ್ಳಿ ಅಥವಾ 2 ಕೈಲು ಇಟ್ಕೊಳ್ಳಿ ಅಥವಾ ಒಂದು ಪೇಪರ್ ಇಟ್ಕೊಳ್ಳಿ ಒಂದು 3 ಅಥವಾ 5 ಅಥವಾ 9 ಇಲ್ಲ 11 ಅಷ್ಟದ ಕೊಂಬು ಇಟ್ಕೊಂಡು ಓಂ ಆಂ ಪ್ರಭಾಯೈ ನಮಃ ಓಂ ಶ್ರೀಂ ಐಂ ಮ್ರೀಂ ಕ್ಲೀಂ ಅಂತ ಓಂ ಶ್ರೀಂ ಐಂ ಮ್ರೀಂ ಕ್ಲೀಂ ಇದು ಲಕ್ಷ್ಮಿ ಮಂತ್ರ ಅದಕ್ಕೆ ಮುಂಚೆ ಪರ್ಸ್ನಲ್ ಸೆಕ್ರೆಟರಿ ಮಂತ್ರ ಓಂ ಆಂ ಪ್ರಭಾಯೈ ನಮಃ ಅಂತೇಳಿ ಇವರು 9 ಜನ ಪರಿಚಾರಿಕೆಗಳು 9 ಜನ ಪರ್ಸ್ನಲ್ ಸೆಕ್ರೆಟರಿ ಲಕ್ಷ್ಮಿಗೆ ಲಕ್ಷ್ಮಿಗೆ ಇದು ಒಬ್ಬಳು ಪರ್ಸ್ನಲ್ ಸೆಕ್ರೆಟರಿ ರೋಗದಿಂದ ಸಾಲಬಾಧೆಯಾಗುವಂಥ ಮನೆಯಲ್ಲಿ ಪ್ರಭಾಯೈ ನಮಃ ಅನ್ನೋ ಮಂತ್ರದಲ್ಲಿ ಹೇಳಿ ಲಕ್ಷ್ಮಿಗೆ ಅರ್ಚನೆ ಮಾಡಿದ್ರೆ ಭಾಳ ಒಳ್ಳೆಯದು ಅಂಥೇಳಿ
ಪಾಂಚರಾತ್ರ ಮತ್ತು ಆಗಮ ಲಕ್ಷ್ಮಿ ತಂತ್ರಸಾದಲ್ಲಿ ದೇವಿ ಭಾಗವತದಲ್ಲಿ ಲಕ್ಷ್ಮಿನ 9 ಜನ ಸೆಕ್ಯೂರಿಟಿ ಫೋರ್ಸ್ 9 ಜನ ಪರ್ಸನಲ್ ಸೆಕ್ರೆಟರಿ ಅದರಲ್ಲೂ ಆರೋಗ್ಯ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಓಂ ಆಂ ಪ್ರಭಾ ಯೈ ನಮಃ ಪ್ರಭಾ ಯೈ ನಮಃ ಅಂದರೆ ಆರೋಗ್ಯದಲ್ಲಿ ಪ್ರಭಾವಂತರಾಗಿ ಮಾಡು ಅಂತೇಳಿ ಆಂ ಆರೋಗ್ಯ ಕೊಡು ತಾಯಿ ಅಂತೇಳಿ ಪರ್ಸನಲ್ ಸೆಕ್ರೆಟರಿ ಮುಖಾಂತರ ಲಕ್ಷ್ಮಿಯನ್ನು ಲಕ್ಷ್ಮಿ ಮಂತ್ರ ಏನು ಓಂ ಶ್ರೀಂ ಐಂ ಬ್ರೀಂ ಕ್ಲೀಂ ಇದು ಲಕ್ಷ್ಮಿ ಮಂತ್ರ ಅದಕ್ಕೆ ಮುಂಚೆ ಅವ್ರ ಪರ್ಸನಲ್ ಸೆಕ್ರೆಟರಿ ಮಂತ್ರ ಹೇಳಿ ಮಾಡಬೇಕಿದ್ದು ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ಶುಕ್ರವಾರ ದಿವಸ ಇದನ್ನು ಜಪ ಮಾಡೋದ್ರಿಂದ ಮನೆಯಲ್ಲಿ ಆರೋಗ್ಯದಿಂದ ಸಾಲಬಾಧೆ ಆಗೋದನ್ನು ತಡೀತದೆ ಅಂತ ಹೇಳ್ತಾ ಈ ಒಂದು ಹೇಳ್ತಾರೆ. ಅದಕ್ಕೆ ಶರವನ್ ರಾತ್ರಿ ಕಟಕ ನವರಾತ್ರಿ ಮತ್ತು ವಸಂತ ನವರಾತ್ರಿ ಅಂತ 3 ನವರಾತ್ರಿ ಬರ್ತವೆ ವರ್ಷಕ್ಕೊಂದ್ಸಲ. ವಸಂತ ನವರಾತ್ರಿ ವರ್ಷಕ್ಕೊಂದ್ಸಲ, ಕಟಕ ನವರಾತ್ರಿ ಮತ್ತು ಶರವನ್ ನವರಾತ್ರಿ ಅಂಥೇಳಿ ಈ ಅಕ್ಟೋಬರಲ್ಲಿ ಬರ್ತದೆ. ಈ ನವರಾತ್ರಿಗಳಲ್ಲಿ ಈ 9 ಜನ ಪಿ ಎಗಳನ್ನು ಪೂಜೆ ಮಾಡಿ ಲಕ್ಷ್ಮಿನ ಧ್ಯಾನ ಮಾಡಿ ಲಕ್ಷ್ಮಿಗೆ ಪೂಜೆ ಮಾಡಿದರೆ ಮನೆಯಲ್ಲಿ ಇರೋ ತನಕ ಆ ಕುಲ ಗೋತ್ರದಲ್ಲಿ ರೋಗದಿಂದ ಸಾಲಬಾಧೆ ಬರೋದಿಲ್ಲ, ಎಲ್ರಿಗೂ ಆರೋಗ್ಯವಾಗಿರ್ತಾರೆ. ಆಕ್ಸಿಡೆಂಟಾಗಿ ಏನೋ ಒಂದು ತೊಂದರೆ ಆಗಿ ಸಾಲ ಜಾಸ್ತಿ ಆಗ್ಬೋದು, ಏನೋ ಒಂದು ಕಾಯಿಲೆ ಮುಖಾಂತರ ಮನೇಲಿ ಸಾಲಗಾರರಾಗಿಬಿಡ್ತೀವಿ. ಅದಕ್ಕೆ ಓಂ ಆಂ ಪ್ರಭಾ ಯೈ ನಮಃ ಓಂ ಶ್ರೀಂ ಐಂ ಬ್ರೀಂ ಕ್ಲೀಂ ಅನ್ನೋ ಮಂತ್ರನ ಜಪ ಮಾಡ್ತಾ ಇದ್ದರೆ ಪ್ರತಿ ಶುಕ್ರವಾರ ಮಂಗಳವಾರ ಯಾವಾಗ ನಿತ್ಯ ಮಾಡ್ತೀವಿ ರೋಗ ಇರೋ ಮನೆಯಲ್ಲಿ ರೋಗದಿಂದ ಸಾಲಬಾಧೆ ಇರೋ ವಾಸ್ತುಗಳಲ್ಲಿ ಈ ಮಂತ್ರ ಜಪ ಮಾಡಬೇಕು. ಆ ಅಷ್ಟದ ಕೊಂಬೆ ಏನು ಮಾಡಬೇಕು ಅದನ್ನು ತೊಗೊಂಡು ಹೋಗ್ಬಿಟ್ಟು ನಾವು ನದಿಗೆ ಬಿಡಬೇಕಂತೆ. ಟರ್ಮರಿಕ್ ಆ್ಯಂಟಿಸೆಪ್ಟಿಕ್ ಆ್ಯಂಟಿಬಯೋಟಿಕ್ ರಕ್ತ ಅಷ್ಟದ ಕೊಂಬು ಅದನ್ನು ನದಿಗೆ ಬಿಟ್ಟಾಗ ಹಾಗೆ ರೋಗ ಹರ್ಕೊಂಡು ಹೊಟ್ಟೋಗುತ್ತೆ ಅಂತ. ಅದಕ್ಕೆ ಓಂ ಶ್ರೀಂ ಹೈಂ ಬ್ರೀಂ ಕ್ಲೀಂ ಇದು ಲಕ್ಷ್ಮಿ ಪ್ರಭಾವ ಇರುವಂಥ ಮಂತ್ರ. ಓಂ ಆಂ ಪ್ರಭಾಯೈ ನಮಃ ಪರ್ಸನಲ್ ಸೆಕ್ರೆಟರಿ ಹೆಲ್ತ್ ಮಿನಿಸ್ಟರ್ ಇಲ್ಲಿ ಹೆಲ್ತ್ ಮಿನಿಸ್ಟರ್ ಲಕ್ಷ್ಮಿ ಅವ್ರ ಪರ್ಸನಲ್ ಸೆಕ್ರೆಟರಿ ಪ್ರಭಾ. ಈ ಥರ ಮಾಡಬೇಕು. ಅದರಿಂದ ಎಷ್ಟೋ ಜನಕ್ಕೆ ಗೊತ್ತಾಗಿದ್ದಿಲ್ಲ, ರೋಗದಿಂದ ಸಾಲಬಾಧ ಆಗಿರೋ ಮನೆಯಲ್ಲಿ ಜಪ ಮಾಡಬೇಕು. ಇದು ಅವ್ರ ಮನೇಲೇ ಅಂತಲ್ಲ, ಎಲ್ಲರ ಮನೆಯಲ್ಲಿ ನಿತ್ಯ ಜಪ ಮಾಡಿ, ಯಾವತ್ತೂ ರೋಗದಿಂದ ನಿಮ್ಗೆ ಸಾಲಬಾಧೆ ಸಿಕ್ಕಾಕಿ ಬಿಡೋದಿಲ್ಲ ಈ ಲಕ್ಷ್ಮಿ ಮತ್ತು ಅವ್ರ ಪ್ರಭಾದೇವಿ ಪರ್ಸನಲ್ ಸೆಕ್ರೆಟರಿ ಮಂತ್ರದಿಂದ. ತಂತ್ರ ಅಷ್ಟೊತ್ತು ಕೊಮ್ಮೆ ಜಪ ಮಾಡಿ ಎಷ್ಟು ದಿವಸ 21 ದಿವಸ 54 ದಿವಸ 48 ದಿವಸ ಈ ಥರ ಜಪ ಮಾಡಬೇಕು. ಅದೇ ಅಷ್ಟೊತ್ಕೊಂಡ್ಬಿಟ್ಕೋಬೇಕು ದಿನ, ಅದನ್ನೇ ತೊಗೋಬೇಕು ಮಂತ್ರ ಹೇಳಬೇಕು. ಕೊನೆಗೆ 51 54 48 108 ದಿವಸ ನಿಮ್ಮನೇಲೆಲ್ಲ ಕಮ್ಮಿ ಆಗ್ತಿದೆ ಅಂದಾಗ ನದಿಗೆ ತೊಗೊಂಡೋಗ್ಬಿಟ್ಬಿಡ್ಬೇಕಂತೆ. ಇದು ಮಾಡ್ತಾಯಿದ್ರೆ ಮನೆಯಲ್ಲಿ ರೋಗದಿಂದ ಸಾಲಬಾಧೆ ಬರೋದಿಲ್ಲ ಅನ್ನೋದನ್ನು ಬಹುಶಃ ಈ ಒಂದು ಎಪಿಸೋಡ್ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.